ಹಾಯ್ ನಮಸ್ಕಾರ, ಏನ್ ನೋಡ್ತೀರಾ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಯಾವ ತರ ಅಪ್ಡೇಟ್ ಕೂಡ ಬರ್ತಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ಇದು ಏನಪ್ಪಾ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ರೆ, ಈಗ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇಂಡಿಯಾ ನೋಡಿದ್ರೆ ಹಾಕಿ ನಲ್ಲಿ ಈಗ ಸೆಮಿಫೈನಲ್ ಗೆ ಕೂಡ ಕಾಲಿಕ್ಕಿತ್ತು. ಮತ್ತೆ ಇದ ಈಗ ಫೈನಲ್ ಗೆ ಕೂಡ ಹೋಗಿದೆ ಅಂತ ಹೇಳ್ಬೋದು. ಮತ್ತೆ ಈಗ ಇಂಡಿಯಾಗೆ ಚಿನ್ನ ಅಥವಾ ಬೆಳ್ಳಿ ಪದಕ ಕನ್ಫರ್ಮ್ ಅಂತ ಹೇಳ್ಬೋದು. ಮತ್ತೆ ಈಗ ಟೀಮ್ ಇಂಡಿಯಾ ಕಡೆ ನೋಡೋದಾದ್ರೆ ಈಗ ಹೊಸ ಅಧ್ಯಯನ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಒಲಿಂಪಿಕ್ಸ್ ಕಡೆ ನೋಡೋದ್ರೆ ಈ ಸರಿ ಕೂಡ ಉತ್ತಮವಾದಂತಹ ಇಂಡಿಯಾ ದಾಖಲೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಕಳೆದ ವರ್ಷಗಳಿಗಿಂತ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಟೀಮ್ ಇಂಡಿಯಾ ಕಡೆ ನೋಡೋದ್ರೆ ಹಲವು ರೆಕಾರ್ಡ್ ಗಳು ಕೂಡ ಈಗ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಈಗ ಟೀಮ್ ಇಂಡಿಯಾ ಕೂಡ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಕೂಡ ಗೆಲ್ಲುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದುವರೆಗೂ ಕೂಡ ಈಗ ಟೀಮ್ ಇಂಡಿಯಾದವರು ಒಂದೇ ಒಂದು ಗೋಲ್ಡ್ ಮೆಡಲ್ ಮತ್ತೆ ಈಗ ಒಲಿಂಪಿಕ್ಸ್ ನಲ್ಲಿ ಈಗ ಗೆದ್ದಿಲ್ಲ ಅಂತ ಹೇಳ್ಬೋದು. ಆದ್ರಿಂದ ಈಗ ಹಾಕಿನಲ್ಲಿ ಈಗ ಗೆದ್ದಿರುವ ಇತಿಹಾಸ ಕೂಡ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನು ಈವೆಂಟ್ಸ್ ಗಳು ಕೂಡ ಈಗ ಇರೋದ್ರಿಂದ ಇನ್ನು ಹಲವು ಕ್ರೀಡೆಗಳು ಕೂಡ ಗೋಲ್ಡ್ ಮೆಡಲ್ ಬರುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ಮೆಡಲ್ಸ್ ಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ನೀರಜ್ ಚೋಪ್ರಾ ಅವರು ಕೂಡ ಒಳ್ಳೆಯಾದಂತಹ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಅವರು ಕೂಡ ಒಂದು ಮೆಡಲ್ ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಪಿ ವಿ ಸಿಂಧು ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ, ಅವ್ರ ಕಡೆಯಿಂದ ಕೂಡ ಮೆಡಲ್ ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಈಗ ಆಕೆ ಕಡೆ ನೋಡೋದಾದ್ರೆ ಆಕೆ ಅವ್ರ ಕಡೆಯಿಂದ ಕ್ವಾರ್ಟರ್ ಫೈನಲ್ ಕೂಡ ಆಗಿದ್ರು, ಮತ್ತೆ ಸೆಮಿಫೈನಲ್ ಕೂಡ ಆಗಿದ್ರು, ಮತ್ತೆ ಇದಂತರ ಫೈನಲ್ ಕೂಡ ಈಗ ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನಿನ್ನೆ ತಾನೇ ಈಗ ಸೆಮಿಫೈನಲ್ ಆಯ್ಕೆ ಹೋಗಿದ್ರು ಅಂತ ಹೇಳ್ಬೋದು. ಮತ್ತೆ ಇದಾದ ನಂತರ ಇವತ್ತು ಫೈನಲ್ ಕೂಡ ಹಾಕಿದ್ದಾರೆ, ಸೆಮಿಫೈನಲ್ ನ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅದರ ಯಾವ ತರ ಇತ್ತು ಅಂತ ನಿಮ್ಗೆ ತಿಳಿಸ್ಕೊಟ್ಟು ಬರ್ತೀನಿ. ಮತ್ತೆ ಮೊದಲಿಗೆ ನೋಡೋದಾದ್ರೆ ಇನ್ನು ಹಾಕಿನಲ್ಲಿ ಚಿನ್ನಕ್ಕಾಗಿ ಈಗ ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ಮೆಡಲ್ ಗೆ ಈಗ ಟೀಮ್ ಇಂಡಿಯಾದವರು ಹೋರಾಟ ನಡೆಸ್ತಾ ಇದ್ದಾರೆ. ಈಗ ಮತ್ತೆ ನೋಡೋದಾದ್ರೆ ಇನ್ನ ಸೆಮಿಫೈನಲ್ ಯಾರ ಜೊತೆ ನಡೆಸ್ತಾ ಇದ್ದಾರೆ, ಇನ್ನು ಜರ್ಮನಿ ಜೊತೆ ಈಗ ಸೆಣಸ ಆಡಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಭಾರತ ತಂಡ ಮತ್ತೆ ಇದರಲ್ಲಿ ಒಂದು ಪದಕ ಅಂತೂ ಕನ್ಫರ್ಮ್ ಅಂತ ಹೇಳ್ಬೋದು. ಮತ್ತೆ ಸೆಮಿಫೈನಲ್ ಆಗಿದ್ರಿಂದ ಒಂದು ಮ್ಯಾಚ್ ಗೆದ್ರು ಕೂಡ ಈಗ ಒಂದು ಓಸೈಟ್ ಕಂಚಿನ ಪದಕ ಗೆದ್ಕೊಂಡು ಹೋಗಿ ಅಂತ ಹೇಳ್ಬೋದು. ಟೀಮ್ ಇಂಡಿಯಾದವರು ಕಂಚಿನ ಪದಕ ಗೆದ್ದಿದ್ರು. ಈ ಸರಿ ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ಜರ್ಮನಿ ವಿರುದ್ಧ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದು ಕೂಡ ಬದ್ಧವಾಗಿ ಆಗಿರುವಂತಹ ಒಲಿಂಪಿಕ್ಸ್ ನಲ್ಲಿ ಯಾವ ತರ ಈಗ ಸೆಣಸ ಆಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು. ಮತ್ತೆ ಈಗ ಟೀಮ್ ಇಂಡಿಯಾಗೆ ಚೆನ್ನಾಗಿರುವಂತಹ ಅವಕಾಶ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಆಟದಲ್ಲಿ ಮತ್ತೆ ಇದೇ ತರ ನಿಮ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಒಲಿಂಪಿಕ್ಸ್ ಬಗ್ಗೆ ವಿಷಯಗಳು ಇನ್ನೂ ಬೇಕು ನಮ್ಮ ಚಾನಲ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಮತ್ತೆ ಒಲಿಂಪಿಕ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.